ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸಿನ ಮುಂದಿನ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಬಿಜೆಪಿ ಒಂದಲ್ಲಿ ಮಾತ್ರ ಕಾಂಗ್ರೆಸ್ ಚಳಕೆರೆ ರಘುಮೂರ್ತಿ ಮಾತ್ರ ಗೆದ್ದಿದ್ರು ಐದಲ್ಲ ಬಿಜೆಪಿ ದಿಗ್ವಿಜಯ ಸಾಧಿತ್ತು ಸರ್ವೆ ಬಂದಾಗ ಈ ಮತ್ತೆ ಐದು ಬರೋ ಗ್ಯಾರಂಟಿಗಳಿಲ್ಲ ಬಟ್ ಈ ಸರಿ ಏನ್ ಕತೆ ಈ ಜನವರಿ ಟ್ರೆಂಡ್ ಹೇಗಿದೆ ರಾಮುಲು ಕ್ಷೇತ್ರ ಬೇರೆ ಬೇರೆ ಕಡೆಯಿಂದ ಚರ್ಚೆ ಆಗ್ತಾ ಇದೆ ಸೀನಿಯರ್ ಲೀಡರ್ ಇಲ್ಲಿ ಜಿಲ್ಲೆ ನೋಡಿದಾಗ ಅಂದ್ರೆ ಗೆದ್ದಿರೋರಲ್ಲಿ ಈ ಜಿಲ್ಲೆಯವರಲ್ಲ ಅವರು ಬಟ್ ಈ ಜಿಲ್ಲೆಲಿ ಗೆದ್ದಿದ್ರು ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಎಲ್ಲಿ ಏನು ಎತ್ತಂತ ನೋಡೋಣ ಜನವರಿಯಲ್ಲಿ ಕರ್ನಾಟಕ ಟಿವಿ ಟ್ರೆಂಡ್ ಪ್ರಕಾರ ಏನಿದೆ ಅಂತ ಮೊದಲನೇದಾಗಿ ಮೊಳಕಾಲ್ಮೂರು ಕ್ಷೇತ್ರ ಎಸ್ ಟಿ ಮೈಸೂರು ಕ್ಷೇತ್ರ ಇಲ್ಲಿ ರಾಮುಲು ಅವರು ಸಿಟ್ಟಿಂಗ್ ಎಂ ಎಲ್ ಎ ರಾಮುಲು ನಟ ಶಶಿಕುಮಾರ್ ಪ್ರಭಾಕರ್ ಮ್ಯಾಸಾ ನಾಯ್ಕ್ ಹ್ಮ್ ಇವರೆಲ್ಲರೂ ಕೂಡ ಹೆಸರಿದೆ ಕಾಂಗ್ರೆಸ್ ಇಂದ ತಿಪ್ಪೇಸ್ವಾಮಿ ಹೆಜ್ಜ ಯೋಗೀಶ್ ಬಾಬು ವಿ ಎಸ್ ಉಗ್ರಪ್ಪ ಬಟ್ ತಿಪ್ಪೇಸ್ವಾಮಿ ಹೆಸರು ಪ್ರಬಲವಾಗಿದೆ ಅಜ್ಜ ಅಜಿಂಗ್ ಕೊಡ್ಬೇಕು ಅಜಿಂಗ್ ಮೆಂಟಾಲಿಟಿ ಅಂಡ್ ಜೆ ಡಿ ಎಸ್ ಕತೆ ಅಂತ ಇಲ್ಲ ರಾಮುಲು ಅವರು ಏನ್ ಗೊತ್ತಲ್ಲ ಯಾರು ಯಾವ ಜನಾಂಗಕ್ಕೆ ಎಷ್ಟೇ ಸೂಪರ್ ಸುಪ್ರೀಂ ಆಗಿರ್ಬಹುದು ಆ ಕ್ಷೇತ್ರದ ಶಾಸಕನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಜನ ಸೋಲ್ಸ್ಬಿಡ್ತಾರೆ ಎಕ್ಸಾಂಪಲ್ ಅಲ್ಲಿ ವಾಲ್ಮೀಕಿ ಸಮುದಾಯದ ನಾಯಕರ ವಾಲ್ಮೀಕಿ ಸಮುದಾಯದ ಹೆಸರಲ್ಲೇ ಮತ ಕೇಳ್ಕೊಂಡು ತನ್ನ ವೋಟ್ ಬ್ಯಾಂಕ್ ಇದ್ ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರು ಬಟ್ ಆದ್ರೆ ರಾಮುಲು ಎದೆ ತಟ್ಟಿ ನಾನು ಮೊಳಕಾಲ್ ಮುರಲ್ ಗೆದ್ದೆ ಗೆಲ್ತೀನಿ ಅಂತ ಹೇಳಕ್ ಸಾಧ್ಯನೇ ಇಲ್ಲೇನೆ ಇಲ್ಲ ಹಾಗಾಗಿನೇ ಕ್ಷೇತ್ರ ಹುಡುಕಾಟ ಮಾಡ್ತಿದ್ದಾರೆ ಬಳ್ಳಾರಿ ಗ್ರಾಮಾಂತರ ಸಣ್ಣ ಹೋಗ್ಬೇಕಾ ಮಸ್ಕಿಗೆ ಹೋಗ್ಬೇಕಾ ಎಸ್ ಟಿ ಮೀಸಲು ಕ್ಷೇತ್ರ ಆಮೇಲೆ ಯಾರಲ್ಲಿ ತಿಪ್ಪೇಸ್ವಾಮಿ ಅಂತ ಬಿ ಆರ್ ಕಾಂಗ್ರೆಸ್ ಇಂದ ಇಲ್ಲಿ ಗೆದ್ದಿದ್ದು ರಾಮುಲು ಕರ್ತಂತ ಪಾರ್ಟಿ ಇದ್ದಲ್ಲಿ ಎಂ ಎಲ್ ಎ ಗೆದ್ದಿದ್ದು ಪಾರ್ಟಿ ಇಲ್ಲೇ ಗೆದ್ದಿದ್ದಂತವ್ರು ಅದಾಗ್ಲಿಲ್ಲ ಎನ್ ವೈ ಗೋಪಾಲ್ ಕೃಷ್ಣ ಬಿಜೆಪಿ ಎಂ ಎಲ್ ಎ ಕುಡ್ಲಿಗಿ ಈ ಕಂಡೀಷನ್ ಲಾಮುಲ್ಗೆ ಹೇಗಿದೆ ಅಂತ ಇಲ್ಲಿಂದ ಅವ್ರು ಜಾಗ ಖಾಲಿ ಮಾಡ್ತಾವ್ರೆ ಶಶಿಕುಮಾರ್ ಇಲ್ಲಿಗ ಚಳಕೆರೆಗ ಆ ಈ ತರ ನಡೀತಾ ಇದೆ ಇಲ್ಲಿ ಬಟ್ ಕಾಂಗ್ರೆಸ್ ಟಿಕೆಟ್ ಫೈಟ್ ನಡೆಸಿದೆ ಉಗ್ರಪ್ಪ ಹೋಗ್ತಾರೆ ಇಲ್ಲ ಗೊತ್ತಿಲ್ಲ ಬಟ್ ಯೋಗಿ ಟೈಮ್ ನಿಂತ್ಕೊಂಡು ಹೋದ್ರು ಯೋಗಿ ಚೌಪಿಗೆ ಟಿಕೆಟ್ ಬೇಕು ಅಂತ ಕೇಳಿದ್ರು ಅವರು ನಾನು ಹೆಂಗಿದೀನಿ ನಂಗ ಕುಡಿ ಅಂತ ಅಜ್ಜ ಎಲ್ಲಿ ನಿಂತ್ಕೊಂಡ್ರು ಗೆಲುವೆ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು ಗೆಲುವೆ ಅನ್ನೋ ಟ್ರೆಂಡ್ ಇದೆ ಆಮೇಲೆ ತಿಪ್ಪೇಸ್ವಾಮಿ ಅವರು ಏನೋ ರೆಡ್ಡಿ ಅವ್ರನ್ನ ಮೀಟ್ ಆಗಿ ಬಂದ್ರಂತಪ್ಪ ಹೌದಾ ಅಂದ್ರೆ ಏನಾಗಂತಪ್ಪ ಮನುಷ್ಯಂಗೇನು ಹಬ್ಬ ಹರಿದಿನ ಮದುವೆ ಮುಂಜಿ ಎಲ್ಲಾದಗೂ ಬರತ್ತೆ ಮನುಷ್ಯ ಕೈಗೆ ಸಿಗುತ್ತೆ ಯಾರ್ಯಾರಿಗೆ ಯಾಕೆ ಓಟ್ ಹಾಕ್ಬೇಕು ಅಜ್ಜ ಅಂದ್ರೆ ಅಜ್ಜನ್ ಓಟ್ ಅಂತ ಕರೀತಾರ ಕಾಂಗ್ರೆಸ್ ಕಾಂಗ್ರೆಸ್ ಅಜ್ಜನ ಹವ ಕಾಂಗ್ರೆಸ್ ತಿಪ್ಪೇಸ್ವಾಮಿ ಕಾರಣಕ್ಕೆ ಕಾಂಗ್ರೆಸ್ ಅಷ್ಟೇ ತಿಪ್ಪೇಸ್ವಾಮಿ ಅವ್ರಿಗೆ ಕೈ ಕೊಟ್ರೆ ಕಾಂಗ್ರೆಸ್ ಅವರು ಅಜ್ಜ ನೀವ್ ಹೇಳ್ದಂಗೆ ರೆಡ್ಡಿ ಪಾರ್ಟಿನು ಆಮ್ ಆದ್ಮಿ ಪಾರ್ಟಿನೂ ಜೆಡಿಎಸ್ ಅಜ್ಜನ್ ಒಂದ್ ಸಿಂಬಲ್ ಬೇಕಷ್ಟೇ ಅಜ್ಜಿಂಗ್ ಒಂದ್ ಸಿಂಬಲ್ ಬೇಕು ಅಜ್ಜುಂಗ್ ಜನ ಓಟ್ ಆಗ್ತಾರೆ ಅಂದ್ರೆ ತಿಪ್ಪೇಸ್ವಾಮಿ ಓಟ್ ಆಗ್ತಾರ ಟ್ರೆಂಡ್ ಇದೆ ಸದ್ಯಕ್ಕೆ ಆಮೇಲೆ ನಂತರ ಏನೋ ಅಜ್ಜಿ ಕಳೆದ ಬಾರಿ ತಿಪ್ಪೇಸ್ವಾಮಿ ಟಿಕೆಟ್ ಮಿಸ್ ಆದ್ಲು ಆಚೆ ಆ ಕಲ್ಲ ದೊಡ್ಡ ಮಟ್ಟ ಗಲಾಟಿಗಳಲ್ಲಾದ್ರು ರಾಮುಲ್ಗೆ ಎತ್ಕೊಂಡ್ ಬಂದ್ರು ಬಟ್ ರಾಜಕಾರಣದಲ್ಲಿ ಯಾರು ಯಾವಾಗ್ ಬೇಕಾದ್ರು ಪಾತಾಳ ಕುಸಿಬಹುದು ಮೇಲ್ಮಟ್ಟ ಕೇರ್ಬಹುದು ಸೊ ಸದ್ಯಕ್ಕೆ ಇಲ್ಲಿ ಅಜ್ಜ ಕಾಂಗ್ರೆಸ್ ಇಂದ ತಿಪ್ಪೇಸ್ವಾಮಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಸೊ ಟಿ ರಘುಮೂರ್ತಿ ಕಾಂಗ್ರೆಸ್ ನ ಎಂ ಎಲ್ ಎ ಹದಿಮೂರಲ್ಲಿ ಗೆದ್ದಿದ್ರು ಹದಿನೆಂಟರ ಗೆದ್ದಿದ್ರು ಈಗ್ಲೂ ಕೂಡ ಕಾಂಗ್ರೆಸ್ ಇಂದ ಅವರೇ ಸ್ಪರ್ಧೆ ಮಾಡ್ತಾರೆ ಟಿ ರಘುಮೂರ್ತಿ ಡೌಟ್ ಇಲ್ಲ ಇನ್ನು ಬಿಜೆಪಿ ಇಂದ ಯಾರಪ್ಪ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ಕೆ ಟಿ ಕುಮಾರಸ್ವಾಮಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ವಿಶೇಷವಾಗಿ ಅಲ್ಲಿ ತಹಸೀಲ್ದಾರ್ ರಘುಮೂರ್ತಿ ಅವರ ಹೆಸರು ಕೇಳಿ ಬರ್ತಾ ಇದೆ ಅವರೇನೋ ರಾಜೀನಾಮೆ ಕೊಟ್ಟು ಪಿಗೆ ಟಿಕೆಟ್ ಕೇಳಿದ್ರು ಬಹುಶಃ ಈ ಮಂತ್ ಎಂಡು ಅಥವಾ ಫೆಬ್ರವರಿ ರಾಜೀನಾಮೆ ಕೊಡಬಹುದು ಬಿಜೆಪಿ ಟಿಕೆಟ್ ಕನ್ಫರ್ಮ್ ಮಾಡಿದ್ರೆ ಅನ್ನೋದು ಲೆಕ್ಕಾಚಾರ ಇದಾರೆ ಅವ್ರ ಹೆಸರು ಕೂಡ ಬಿ ಜೆ ಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ತಹಸೀಲ್ದಾರ್ ಅವರು ಅದ್ರ ಜೊತೆಗೆ ಅನಿಲ್ ಕುಮಾರ್ ಶಶಿಕುಮಾರ್ ಕೂಡ ಇಲ್ಲಿ ಬರಬಹುದು ಅಂತ ಇದ್ದಾರೆ ಸೊ ಶಶಿಕುಮಾರ್ ಇನ್ನು ಕಾಣಿಸ್ಕೊಂಡಿಲ್ಲ ಫೀಲ್ಡ್ ಅಲ್ಲಿ ಮೊಳಕಾಲ್ಮೂರು ಅಥವಾ ಚಳ್ಳಕೆರೆ ಅಂತ ಬಟ್ ಟಿಕೆಟ್ ಕೇಳಿಸಿದಾರಂತೆ ಕಾನ್ಸೆನ್ಸ್ಗೆ ಹೋಗಿಲ್ಲ ಟಿಕೆಟ್ ಕೇಳ್ತಿದ್ರೆ ಅನ್ನೋ ಒಂದು ಆರೋಪ ಇದೆ ಅವ್ರ ಮೇಲೆ ಸುಮ್ಮನೆ ಒಂದ್ಸಲ ಬಂದು ಪಕ್ಷ ಸೇರ್ಪಡೆ ಆದ್ಬಿಟ್ರೆ ಸಾಕ ಆಕ ಟಿಕೆಟ್ ಆಕಾಂಕ್ಷಿ ಆಗಿದ್ಕೊಂಡು ಕ್ಷೇತ್ರಕ್ಕೆ ಬರಬೇಕು ಅಂತ ಇದಾರೆ ನೋಡ್ಬೇಕು ಯಾರಂತ ಇನ್ನು ರವೀಶ್ ಕುಮಾರ್ ಹೆಸರು ಸಾಕಷ್ಟು ಚರ್ಚೆ ಆಗ್ತಿದೆ ಜೆಡಿಎಸ್ ನಲ್ಲಿ ವಿಶೇಷವಾಗಿ ಅವ್ರಿಗೆ ಟಿಕೆಟ್ ಅಂದ್ರೆ ಆ ಕ್ಷೇತ್ರದಲ್ಲಿ ಅವ್ರ ಹೆಸರು ಜಾಸ್ತಿ ಚರ್ಚೆ ಆಗ್ತಾ ಇದೆ ರವೀಶ್ ಕುಮಾರ್ ಕೆಲಸ ಮಾಡ್ತಿದಾರಪ್ಪ ತುಂಬಾ ಕೆಲಸ ಮಾಡ್ತಿದ್ದಾರೆ ಬೆಸ್ಟ್ ಅನ್ನೋ ಒಂಥರ ಟ್ರೆಂಡಿಂಗ್ ನಾವೇನ್ ಟ್ರೆಂಡ್ ಈ ಸರ್ವೆ ಟೈಮ್ ಅಲ್ಲಿ ವಿಚಾರಿಸಿದಾಗ ರವೀಶ್ ಕುಮಾರ್ ಹೆಸರು ಜಾಸ್ತಿ ಓಡಾಡ್ತಾ ಇತ್ತು ಸೊ ಒಂದ್ ಕಡೆ ಬಿಜೆಪಿ ಗೊಂದಲ ಟಿಕೆಟ್ ಗೊಂದಲ ಇದೆ ಕಾಂಗ್ರೆಸ್ ಟಿ ರಘುಮೂರ್ತಿ ಫಿಕ್ಸ್ ಆದರೂ ಕೂಡ ಜೆ ಡಿ ಎಸ್ ರವೀಶ್ ಕುಮಾರ್ ನಮ್ಮ ಕರ್ನಾಟಕ ಟಿವಿಯ ಈ ಒಂದು ಜನವರಿ ಸರ್ವೆಯಲ್ಲಿ ಟ್ರೆಂಡ್ನಲ್ಲಿ ಜೆ ಡಿ ಎಸ್ನ ರವೀಶ್ ಕುಮಾರ್ ಈಗ ಅಲ್ಪ ಮುನ್ನಡೆಯನ್ನ ತ್ರಿಕೋನ ಫೈಟ್ ಇದ್ರೂ ಕೂಡ ಈ ತ್ರಿಕೋನ ಫೈಟ್ನಲ್ಲಿ ಜೆ ಡಿ ಎಸ್ನ ರವೀಶ್ ಕುಮಾರ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಒಂದ್ ವೇಳೆ ಪಿಯಿಂದ ಟಿಕೆಟ್ ಫೈನಲ್ ಆದ್ರೆ ಕುಮಾರಸ್ವಾಮಿಗೋ ಯಾರಿಗೆ ಕೆ ಟಿ ಸ್ವಾಮಿಗೆ ಟಿಕೆಟ್ ಫೈನಲ್ ಆದ್ರೆ ಚೇಂಜಸ್ ಆಗಬಹುದು ಅದರ ಲೆಕ್ಕಾಚಾರ ಇದೆ ಬಟ್ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಜೆಡಿಎಸ್ ನ ರವೀಶ್ ಕುಮಾರ್ ಚಳಕೆರೆಯಲ್ಲಿ ಕಳೆದ ಬಾರಿ ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಹಲೆ ಇದ್ದಾಗ್ಲೂ ಸಹ ರಘುಮೂರ್ತಿ ಅವರು ಕಾಂಗ್ರೆಸ್ನಿಂದ ಇಲ್ಲಿ ಬಿಜೆಪಿಯಿಂದ ಈಗ ಏನು ಅಂತಾರೆ ಕೆಟಿ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಓಡಾಡ್ತಿಲ್ಲ ಆದ್ರೆ ಕೆಟಿ ಕುಮಾರಸ್ವಾಮಿ ಕೊಟ್ರೆ ಪಾರ್ಟಿ ಗೆಲ್ಬಹುದು ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿ ವಲಯದಲ್ಲಿದೆ ಗ್ರೌಂಡ್ ಅಲ್ಲಿ ಕೂಡ ಚರ್ಚೆ ಇದೆ ಅಟ್ ದಿ ಸೇಮ್ ಟೈಮ್ ತಹಶೀಲ್ದಾರ್ ಆಗಿದ್ರು ರಘುಮೂರ್ತಿ ಅಂತ ಅವರು ರಾಜೀನಾಮೆ ಹಾಕಿ ಇಲ ಕಡೆ ಬಿಜೆಪಿ ಅಭ್ಯರ್ಥಿ ಆಗುವ ಸಾಧ್ಯತೆ ಅವರ ಹೆಸರು ಕೂಡ ಓಡಾಡ್ತಾ ಇದೆ ಅಂಡ್ ಶಶಿಕುಮಾರ್ ಎಲ್ ಕೊಟ್ರೆ ಇಲ್ಲಿ ಮೊಳಕಾಲ್ ಕೊಟ್ಟರೆ ಏನ್ ಏನೇ ಶಶಿಕುಮಾರ್ ಎಲ್ಲಿ ಗೆದ್ಬಿಡ್ತಾರೆ ಹೋಗಿಲ್ಲ ಚಳಕರ್ ಕೊಟ್ಟರೆ ಚಳಕಡೆ ಮೊಳಕಾ ಎಲ್ ಕೊಟ್ಟರು ಗೆಲ್ತೀರಿ ಅನ್ನೋದು ಅವ್ರನ್ನ ಒಂದ್ಸಲ ಸಂಸದರು ಮಾಡಿದ್ರು ಚಿತ್ರದುರ್ಗ ಸಂಯುಕ್ತ ಜನತಾ ದಳದ ಸಂಸದರಾಗಿದ್ರು ನಾನು ನಟ ನಟ ಜನಪ್ರಿಯತೆ ಓಟ್ ಹಾಕಿದ್ರು ನಟ ರಾಜಕಾರಣಿ ಆದ್ಮೇಲೆ ರಾಜಕಾರಣ ಮಾಡ್ಬೇಕಲ್ಲ ಜನಸೇವೆ ಮಾಡ್ಬೇಕಲ್ಲ ಸಂಸದ್ರೆ ಜನ ಮನೆಗ್ ಕಳಿಸ್ತಾರೆ ಅದಾಯ್ತು ಈಗ್ಲೂ ಅವರು ನನ್ನನ್ನ ಅಲ್ಲಿ ಕೆಲಸ ಮಾಡ್ಬೇಕಲ್ಲ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು ಎಷ್ಟ್ ಬೂತ್ ಅವೇ ಆ ಬೂತ್ ಕಮಿಟಿ ಏನು ಏನು ಎತ್ತ ಅಂತ ಕೆಲಸ ಮಾಡ್ಬೇಕಲ್ಲ ನನ್ನಷ್ಟು ಹೋಗಿ ಅಂದ್ರು ಹೋಗ್ತೀನಿ ಚಳಕೆರೆಗೆ ಹೋಗಿ ಹೋಗ್ ನೀವು ನಿಲ್ಲಾಕ ಬಂದಿದ್ದೀರಾ ಗೆಲ್ಲಕ್ ಬಂದಿದ್ದೀರಾ ನಿಲ್ಲಕ್ಕೆ ಸದ್ಯಕ್ಕೆ ಹಂಗಿದೆ ನಿಲ್ಲಕ್ಕೆ ಬಟ್ ಇಲ್ಲಿ ಏನೋ ಒಂತರ ಚಳಕ್ಯರ ನಿಲ್ಲಕ್ಕಾಗಲ್ಲ ಆಕಾಂಕ್ಷಿಗಳ್ ಜಾಸ್ತಿ ಚಳಕಲ್ ಮೂರು ಖಾಲಿ ಐತೆ ಖಾಲಿ ಇದೆ ಸದ್ಯಕ್ಕೆ ರಾಮುಲ್ ಕಾಲ್ ಬಿಡ್ತಾ ಇರನೇ ವಿಚಾರ ಇಲ್ಲಿ ಬಿಜೆಪಿಯಲ್ಲಿ ಕೂಡ ಪ್ರಬಲ ಅಭ್ಯರ್ಥಿಗಳ ಲೆಕ್ಕಾಚಾರ ಇದೆ ಕೆ ಟಿ ಕುಮಾರ್ ಸ್ವಾಮಿ ಅಥವಾ ತಹಶೀಲ್ದಾರ್ ರಘುಮೂರ್ತಿ ಸರಿನಾ ಜೆಡಿಎಸ್ ಇಂದ ರವೀಶ್ ಕುಮಾರ್ ಕಳೆದ ಬಾರಿ ಭಾರೀ ಮತಗಳ ಪಡ್ಕೊಂಡಿದ್ರು ಅವರು ಸೋತು ಈಗೇನಿದೆ ಅಂದ್ರೆ ಇನ್ನು ಕೆ ಕೆಟಿ ಕುಮಾರಸ್ವಾಮಿ ಬಿಜೆಪಿ ಕೊಟ್ಟಿಲ್ಲ ತಹಶೀಲ್ದಾರ್ ಬಂದ್ಬಿಟ್ಟು ಆಗಲ್ಲ ಆಗೋಲ್ಲ ಬಿಜೆಪಿಯಲ್ಲಿ ಕಾಂಗ್ರೆಸ್ನ ರಘುಮೂರ್ತಿ ಎಂಎಲ್ ಟಿಕೆಟ್ ಫಿಕ್ಸ್ ಜೆಡಿಎಸ್ ನ ರವೀಶ್ ಕುಮಾರ್ ಗೆ ಟಿಕೆಟ್ ಅವ್ರಿಗೆ ನೋ ಡೌಟ್ ಬಿಜೆಪಿ ಗೊಂದಲ ಇದೆ ಆದ ಕಾರಣ ಇಲ್ಲಿ ವರ್ಸಸ್ ಫೈಟ್ ಅಲ್ಲಿ ಈ ಕ್ಷಣಕ್ಕೆ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಅಲ್ಲಿ ಜೆಡಿಎಸ್ ನ ರವೀಶ್ ಕುಮಾರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಸರ್ವೆಯಲ್ಲಿ ಎಸ್ ನೆಕ್ಸ್ಟ್ ಕಾನ್ಸಿನ್ಸಿ ನೆಕ್ಸ್ಟ್ ಚಿತ್ರದುರ್ಗ 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 ಒಳಹ ಇದು ತಿಪ್ಪಾರೆಡ್ಡಿ ಅವರು ಇಲ್ಲಿ ಆಲಿ ಶಾಸಕರು ಅವ್ರಿಗೆ ಬಹುತೇಕ ಟಿಕೆಟ್ ಅನಿತ್ ಸಿದ್ದೇಶ್ವರ್ ಸಿದ್ದೇಶ್ವರ್ ಅವ್ರ ಪುತ್ರ ದಾವಣಗೆರೆ ಸಂಸದ ಅವ್ರ ಪುತ್ರ ಸೈಲೆಂಟ್ ಹೆಸರು ಕೇಳಿ ಬರ್ತಾ ಇತ್ತು ಅಲ್ಲಿಗೆ ಸೈಲೆಂಟ್ ಅವ್ರಿಗೆ ತಿಪ್ಪಾರೆಡ್ಡಿ ಅಂಡ್ ಕಾಂಗ್ರೆಸ್ ಇಂದ ರಘು ಆಚಾರ್ ಬಸವರಾಜನ್ ಆಂಜನೇಯ ಚಂದ್ರಪ್ಪ ಎಲ್ಲ ಬಸವರಾಜನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಕೆ ಸಿ ವೀರೇಂದ್ರ ಜೆಡಿಎಸ್ ಕಾಂಗ್ರೆಸ್ ಕಾಂಗ್ರೆಸ್ ಟಿಕೆಟ್ ಪಡೆಯಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ದಾಟಿ ಟಿಕೆಟ್ ತರಬಹುದಾ ಏನೋ ಡೆಲ್ಲಿಗೆ ಹೋಗಿ ಚರ್ಚೆ ಮಾಡ್ತಿದ್ದಾರೆ ಅಂತ ಸುದ್ದಿ ಬಂತು ನಮಗೆ ಟ್ರೆಂಡ್ ಈ ಟೈಮ್ ಅಲ್ಲಿ ಎಸಿಸಿ ಆ ಖಜಾನೆ ಕರ್ನಾಟಕ ಕಾಂಗ್ರೆಸ್ ಇಲ್ಲಿ ಏಳು ಅಂದ್ರೆ ಹೇಳ್ತಾರಲ್ಲಿ ಅವರು ಕೂತ್ಕೊಂಡ್ರೆ ಮಟ್ ಮಾಡಿ ಇಟ್ಕೊಂಡವ್ರೆ ಕರ್ನಾಟಕ ಕಾಂಗ್ರೆಸ್ ಅಲ್ಲ ಈಗ ಖರ್ಗೆ ಬರೀ ಇದರಲ್ಲ ಗೆ ಹಾಗಾಗಿ ಡೆಲ್ಲಿಗೆ ಹೋಗಿ ಅದು ಚರ್ಚೆ ಮಾಡೋದು ಖರ್ಗೆ ಹ್ಮ್ ಎಸಿಸಿ ಅಧ್ಯಕ್ಷರು ಅದಿರ್ಲಿ ಈಗ ರಘು ಆಚಾರ್ಯ ಬಹುತೇಕ ಟಿಕೆಟ್ ನ ತೆಗೆ ಪಡೆದುಕೊಳ್ಳಬಹುದು ಅಥವಾ ಬಸವರಾಜ್ ಪಡೆದುಕೊಳ್ಳಬಹುದು ಆದ್ರೆ ತಿಪ್ಪಾರೆಡ್ಡಿ ಈಗ ಬೇರೆ ಯಾರು ಗೆಲ್ಲೋ ಗಿರಾಕಿ ಇಲ್ಲ ಬಿಜೆಪಿ ಬಿಜೆಪಿ ಯಾರು ಇಲ್ಲ ಹ್ಮ್ ತಿಪ್ಪಾರೆಡ್ಡಿ ಅವ್ರಿಗೆ ಎಮ್ ಎಲ್ ಎ ಬೇಕು ಅಷ್ಟೇ ಅಷ್ಟೇ ತಿಪ್ಪಾರೆಡ್ಡಿ ಬಿಜೆಪಿ ಟಿಕೆಟ್ ಹ್ಮ್ ತಪ್ಪಿಸುದ್ರೆ ತಿಪ್ಪಾರೆಡ್ಡಿ ಎಲ್ಲಾರು ಹೋಗಿ ಗೆದ್ಕದಾರೆ ಅಂತ ಹೆಂಗೆ ಅಂದ್ರೆ ಹೆಂಗ್ ಎಮ್ ಎಲ್ ಎ ಆಗ್ತೀನಿ ಚಿನ್ನೆ ಕೊಡಿ ಅಷ್ಟೇ ಮಂತ್ರಿ ಅಂತೂ ಮಾಡ್ಲಿಲ್ಲ ನೀವು ಕೊಡದೇ ಇದ್ರೆ ಮಂತ್ರಿ ಮಾಡಿದ್ರೆ ಟಿಕೆಟ್ ತಪ್ಸೋದಿತ್ತು ಅವರು ಕೂಡ ಏನೋ ಬಿಟ್ಕೊಡರ ಮಂತ್ರಿ ಮಾಡಲಿಲ್ಲ ಬಿಜೆಪಿ ಅವರು ಸೊ ಈಗಲೂ ಕೂಡ ಚಿತ್ರದುರ್ಗ ಜಿಲ್ಲೆ ಕರ್ನಾಟಕ ಟಿವಿ ಜನವರಿ ಸರ್ವೆ ಪ್ರಕಾರ ತಿಪ್ಪಾರೆಡ್ಡಿ ಅವರು ಮುನ್ನಡಿಯನ್ನ ಕಾಯ್ದುಕೊಂಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಇಂದ ಬಸವರಾಜನ್ ಅಥವಾ ಇದೆಯಲ್ಲ ಬಸವರಾಜನ್ ನನಗೆ ಟಿಕೆಟ್ ಅಂತ ಹೇಳ್ಕೊಂಡು ಓಡಾಡ್ತಿದ್ರಂತೆ ಅದೇ ವೇಳೆ ಬಸವರಾಜನ್ ಟಿಕೆಟ್ ಕೊಟ್ರೆ ಆ ಕ್ಷೇತ್ರ ಕಾಂಗ್ರೆಸ್ ಪಾಸಿಟಿವ್ ಆಗಬಹುದೇನೋ ಉತ್ತರದಲ್ಲಿ ಉತ್ತರದಲ್ಲಿ ಒಂದು ಮಾಡಬೇಡಿ ಮನುಷ್ಯ ಮೈಸೂರಿಂದ ಹೆಲಿಕಾಪ್ಟರ್ಕೊಂಡು ಬಂದು ಹಂಚ್ಬಿಟ್ಟು ಇಂಡಿಪೆಂಡೆಂಟ್ ಎಂ ಎಲ್ ಸಿ ಎರಡನೇ ಸರಿ ಕಾಂಗ್ರೆಸ್ ಎಂ ಎಲ್ ಸಿ ನಾನು ಎಲ್ ಎ ಆಗ್ಲೇಬೇಕು ಅಂತ ಎಂ ಎಲ್ ಸಿ ನಿಂತಿಲ್ಲ ಎಂ ಎಲ್ ಎ ಆಗ್ಲೇಬೇಕು ಅಂತಾನೆ ಎಂ ಎಲ್ ಸಿ ನಿಂತಿಲ್ಲ ರಘು ಆಚಾರ್ ಕೊಟ್ರು ಒಂದು ಅವತ್ತೇ ನಾನು ಇಂಡಿಪೆಂಡೆಂಟ್ ಹ್ಮ್ ಯಾವ್ದು ಅನ್ಕೊಂಡ್ ಬೇಕಾದ್ರೆ ಪುಡ್ಕೋಸಿ ಅಂತ ಬಿಟ್ಬಿಟ್ಟು ಜೆಡಿಎಸ್ ಟಿಕೆಟ್ ಮೇಲೋ ಆಮ್ ಆದ್ಮಿ ಪಕ್ಷ ಟಿಕೆಟ್ ಮೇಲೋ ರೆಡ್ಡಿ ಪಾರ್ಟಿ ಟಿಕೆಟ್ ತಗೊಂಡು ಇಲ್ಲ ಇಂಡಿಪೆಂಡೆಂಟ್ ಆಗಿ ಗ್ಯಾದ್ರೂ ಹೋಗಬಹುದು ಆಗ್ಲೂ ಫೈಟ್ ಏನು ತಿಪ್ಪಾರೆಡ್ಡಿ ವರ್ಸಸ್ ರಘು ಆಚಾರ್ ರಘು ಆಚಾರ್ ಹೇಗೆ ತಿಪ್ಪಾರೆಡ್ಡಿ ಅವ್ರನ್ನ ನೆಗ್ಲೆಕ್ಟ್ ಮಾಡಕ್ ಸಾಧ್ಯ ಇಲ್ಲವೋ ರಘು ಆಚಾರ್ ಅವ್ರನ್ನ ನೆಗ್ಲೆಕ್ಟ್ ಮಾಡಕ್ ಸಾಧ್ಯ ಸಾಧ್ಯ ಇಲ್ಲ ಹ್ಮ್ ಮನುಷ್ಯ ರಘು ಆಚಾರ್ ರಘು ಆಚಾರ್ ಮೇಲೆ ಕಾನ್ಫಿಡೆನ್ಸ್ ಈಗ ಆಂಜನೇಯ ಚಂದ್ರಪ್ಪ ಕೂಡ ಟಿಕೆಟ್ ಡೌಟ್ ಐತೆ ಚಂದ್ರಪ್ಪ ನೆಕ್ಸ್ಟ್ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲದೆ ಡೌಟ್ ಐತೆ ಅವ್ರಿಬ್ರು ಇಲ್ಲಿ ಏನ್ ಮಾಡ್ತಾರೆ ಬಸವರಾಜನ್ಗೆ ರಘು ಆಚಾರ್ ಕೈಗೆ ಹೋಗ್ಬಿಟ್ರೆ ಈಗ ಇಬ್ರು ಕೂಡ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತ ನಾಯಕರು ಮತ್ತೊಬ್ಬ ಇಂದು ಏನು ವಿಶ್ವಕರ್ಮ ಸೇರಿದಂತ ರಘು ಆಚಾರ್ ಸಪೋರ್ಟ್ ಮಾಡ ಬಿಟ್ಬಿಟ್ಟು ಬಸವರಾಜ್ ಹೆಂಗಿದೆ ತುಳಿತಕ್ಕೊಳಗಾದ ಸಮುದಾಯದ ಪರವಾಗಿ ಅವರೇ ಬಟ್ ನಿಲ್ಬಹುದು ಉಲ್ಟಾ ಅರ್ಥ ಆಗ್ತಾ ಇಲ್ಲ ಆದ್ರೂ ರಘು ಆಚಾರ್ ನೆಗ್ಲೆಕ್ಟ್ ಮಾಡಂಗಿಲ್ಲ ನೀವು ಟಿಕೆಟ್ ಇದ್ರು ನಾನು ಎಮ್ ಎಲ್ ಎ ಆಗ್ಬೇಕು ಡಿಸೈಡ್ ಮಾಡಿ ಎಮ್ ಎಲ್ ಸಿ ನಿಂತಿಲ್ಲ ಅಷ್ಟೇ ಕಾನ್ಫಿಡೆನ್ಸ್ ನಾನು ಎಮ್ ಎಲ್ ಸಿ ಆಗಿದ್ದೀನಂತೆ ಅನ್ನೋದು ಅವ್ರ ಕಾನ್ಫಿಡೆನ್ಸ್ ಇದೆ ರಘು ಆಚಾರ್ ಆ ಪೋ ಹ್ಮ್ ಜೆಡಿಎಸ್ ಇಂಡಿಪೆಂಡ್ ಕೋಟ್ರೆ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ರಘು ಆಚಾರ್ಯಗ್ ಇದೆ ನಾನು ಕೊಡ್ದೆ ಯಾರು ಕೊಡ್ತಾರೆ ಅಂತ ಅವ್ರ ಕಾನ್ಫಿಡೆನ್ಸ್ ಗವ್ರೆ ಕೊಡ್ದಿದ್ರೆ ದಾರಿ ಅವ್ರ ಕಾಣ್ತಾರೆ ಅವರು ರಾಜಕಾರಣ ಮಾಡಕ್ ಬಂದಿರೋ ರಘು ಆಚಾರ್ ಇಲ್ಲೇ ನಾ ಮಕ್ಳಾಡಸಕ್ ಬಂದಾರ ದುರ್ಗಕ್ಕೆ ಹ್ಮ್ ಬಟ್ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ತಿಪ್ಪಾರೆಡ್ಡಿ ಬಿಜೆಪಿಯಿಂದ ಮುನ್ನಡೆ ಮುನ್ನಡಿಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಹಿರಿಯೂರಿನಲ್ಲಿ ಈಗ ಬಿಜೆಪಿಯ ಪೂರ್ಣಿಮಾ ಶ್ರೀನಿವಾಸ್ ಎಮ್ ಎಲ್ ಎ ಆಗಿದ್ದಾರೆ ಅವ್ರಿಗೆ ಟಿಕೆಟು ನೆಕ್ಸ್ಟು ಬಿ ಜೆ ಪಿಯಿಂದ ಪೂರ್ಣಿಮಾ ಶ್ರೀನಿವಾಸ್ಗೆ ಇನ್ನು ಕಾಂಗ್ರೆಸ್ಸಿಂದ ಡಿ ಸುಧಾಕರ್ ಅವರು ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಸ್ವಲ್ಪ ಗೊಂದಲ ಐತಿ ಹಿಂದೆ ಎಮ್ ಎಲ್ ಸಿ ಜೊತೆ ರಾಜಿ ಆಗಿದ್ದಾರೆ ಈಗ ಹಾಗಾಗಿ ಅವ್ರಿಗೆ ಟಿಕೆಟ್ ಸಿಗ್ಬೋದು ಸೋಮಶೇಖರ್ ಏನಿದ್ರು ಅವ್ರ ಜೊತೆ ಸ್ವಲ್ಪ ಗೊಂದಲ ಇತ್ತು ಯಾರಿಗೆ ಟಿಕೆಟ್ ಕೊಡಬೇಕು ಸ್ವಲ್ಪ ಗುದ್ದಾಟ ನಡೀತಾಯಿತ್ತು ಕಾ ಕಾಂಗ್ರೆಸ್ನಲ್ಲಿ ಹೀಗಾಗಿ ಡಿ ಸುಧಾಕರ್ ಈಗ ಎಲ್ಲವನ್ನು ರಾಜಿ ಮಾಡಿಕೊಂಡು ಆರಾಮಾಗಿ ನಾನು ಒಬ್ಬನೇ ಕಣ್ಣಿಡಪ್ಪ ಏನು ತೊಂದರೆ ಕೊಡಬೇಡಿ ನೋಡೋಣ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ ಡಿ ಸುಧಾಕರ್ ಈಗ ಕ್ಷೇತ್ರದಲ್ಲಿ ಬಿಟ್ಟಿದ್ದಾರೆ ಹಾಗಾಗಿ ಇದು ಪೂರ್ಣಿಮಾ ಶ್ರೀನಿವಾಸ್ ವರ್ಸಸ್ ಡಿ ಸುಧಾಕರ್ ಅನ್ನೋ ಒಂದು ಜಿದ್ದಾಜಿದ್ದಿ ಫೈಟ್ ನಡೀತಾ ಇದೆ ಅವ್ರ ಜೊತೆಗೆ ಜೆ ಡಿ ಎಸ್ ಇಂದಲೂ ಕೂಡ ಕೆಲವಿಷ್ಟು ಆಕಾಂಕ್ಷಿಗಳಿದಾರೆ ಮೂಡ್ಲಿಗೆ ಗಿರಿಯಪ್ಪ ಜಯಣ್ಣ ರವೀಂದ್ರಪ್ಪ ಹೀಗೆ ಸಾಕಷ್ಟು ಹೆಸರು ಕೇಳಬಾರ್ದಿದೆ ನೋಡಬೇಕಲ್ಲಿ ಅಲ್ಲಿ ಆಮೇಲೆ ಬಿ ಜೆ ಪಿಗೆ ಇನ್ನೊಂದು ಹೊಡೆತ ಅಂದರೆ ಅಲ್ಲಿ ರೆಡ್ಡಿ ಪಾರ್ಟಿಯಿಂದ ಕೆ ಆರ್ ಪಿ ಪಿ ಇಂದಲೂ ಕೂಡ ಹಿಂದೆ ಬಿ ಜೆ ಪಿಯಿಂದ ಮಹೇಶ್ ಅನ್ನೋರಲ್ಲಿ ರೆಡ್ಡಿ ಪಾರ್ಟಿ ಜಾಯ್ನ್ ಆಗಿದ್ದಾರೆ ಮೊನ್ನೆ ಬರ್ಡೇ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅವರು ಈಗ ರೆಡ್ಡಿ ಪಾರ್ಟಿಯ ಅಭ್ಯರ್ಥಿ ಹಾಗಾಗಿ ಬಿ ಜೆ ಪಿಯಿಂದ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಬಿಜೆಪಿ ಅಂತ ಗೊತ್ತಾದ ತಕ್ಷಣ ರೆಡ್ಡಿ ಪಾರ್ಟಿಗೆ ಹೋಗಿ ಅಬ್ರಾ ಮಾಡಿದ್ದಾರೆ ಅವರು ಕೂಡ ಕಂಟೆಸ್ಟ್ ಮಾಡ್ತಿದ್ದಾರೆ ರೆಡ್ಡಿ ಪಾರ್ಟಿಯಿಂದ ಹೀಗಾಗಿ ಒಂದು ರೀತಿ ಗೊಂದಲ ಗೂಡಾಗ್ತಾ ಇದೆ ಬಿ ಜೆ ಪಿಯ ಮಾತುಗಳನ್ನು ರೆಡ್ಡಿ ಪಾರ್ಟಿ ಇಲ್ಲಿ ಸೆಳೀತಾ ಇದೆ ಹಾಗಾಗಿ ಈ ನಮ್ಮ ಕರ್ನಾಟಕ ಟಿ ವಿಯ ಜನವರಿ ಸರ್ವೆಯಲ್ಲಿ ಡಿ ಸುಧಾಕರ್ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸೊ ಇಂದಿನ ಸರ್ವೆಗಳಲ್ಲಿ ಬಿಜೆಪಿಯ ಪೂರ್ಣಿಮಾ ಶ್ರೀನಿವಾಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಆದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಗೊಂದಲವನ್ನ ಸರಿಪಡಿಸ್ಕೊಂಡಿದ್ದಾರೆ ಡಿ ಸುಧಾಕರ್ ಜೊತೆಗೆ ಬಿಜೆಪಿಯಲ್ಲಿ ಇದ್ದಂತಹ ಮಹೇಶ್ ಈಗ ರೆಡ್ಡಿ ಪಾರ್ಟಿಗೆ ಹೋಗಿದ್ದಾರೆ ಹಾಗಾಗಿ ಬಿ ಜೆ ಪಿಯ ಪೂರ್ಣಿಮಾ ಶ್ರೀನಿವಾಸ್ ಹಿನ್ನಡೆಯನ್ನು ಅನುಭವಿಸಿದ್ದು ಕಾಂಗ್ರೆಸ್ನ ಡಿ ಸುಧಾಕರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶಿವ ಎಸ್ ಹಿರಿಯೂರಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಇಲ್ಲಿ ಎಂ ಎಲ್ ಎ ಬಿಜೆಪಿ ಎಂ ಎಲ್ ತಂದೆ ಸೋತಿದ್ರು ಎ ಕೃಷ್ಣಪ್ಪ ಜೆಡಿಎಸ್ ಇಂದ ತಂದೆ ಸೋತ ಕ್ಷೇತ್ರದಲ್ಲಿ ಇವರು ಮಗಳು ಗೆದ್ದು ಅದನ್ನ ರೀಚ್ ಆದ್ರು ಈಗ ಇಲ್ಲಿ ಸುಧಾಕರ್ ವರ್ಸಸ್ ಪೂರ್ಣಿಮಾ ಶ್ರೀನಿವಾಸ್ ನಡೀತಾ ಇದೆ ಮೂಡ್ಲಿಗಿರಿಯಪ್ಪ ಪಿಲಾಜ್ನಳ್ಳಿ ಜಯಣ್ಣ ರವೀಂದ್ರಪ್ಪ ಇವ್ರದೆಲ್ಲ ಜೆಡಿಎಸ್ ಸಸ್ಪೆಂಡ್ಸ್ ನಡೀತಾ ಇದೆ ಅಂಡ್ ಸೋಮಶೇಖರ್ ಎಂ ಎಲ್ ಸಿ ಸೋತಿದ್ರಲ್ಲ ಅವರು ರಘುವಚಾರ ನಿಲ್ದಿರೋ ಕಾಣಿ ಸೋತಿದ್ರಲ್ಲ ಅವರು ಬಂದಿಲ್ ಮಾಡ್ತಿದ್ರು ಈಗ ಏನೋ ಹೈಕಮಾಂಡ್ ಅವ್ರ ಮೊನ್ನೆ ಬಂದಾಗೆಲ್ಲ ಎಲ್ಲ ರಾಜಕೀಚಿ ಮಾಡೋರು ಅಂತ ಡಿ ಸುಧಾಕರ್ ಪೂರ್ಣಿಮಾಶಿ ಕಾಳೆ ರೆಡ್ಡಿ ಪಾರ್ಟಿ ಇಂಪ್ಯಾಕ್ಟ್ ಆಚೆ ಆಫ್ಟರ್ ಆಫ್ಟರ್ಟ್ ಈಗ ಮಹೇಶ್ ಅಂತ ಬಿಜೆಪಿಯಿಂದ ಇದ್ರು ಆಕ್ಸಿಡೆಂಟ್ ಆಗಿದ್ರು ಅವ್ರು ಜಾಯ್ನ್ ಆಗಿದ್ದಾರೆ ಮೊನ್ನೆ ಜಾಯ್ನ್ ಆಗಿ ಬಿಜೆಪಿಯಿಂದ ಬಿಜೆಪಿ ಬಿಟ್ಟು ಈಗ ರೆಡ್ಡಿ ಪಾರ್ಟಿ ಜಾಯ್ನ್ ಆಗಿದ್ದಾರೆ ಮಹೇಶ್ ಅನ್ನ ಸ್ವಲ್ಪ ಮೊನ್ನೆ ಬರ್ಡೆ ಇತ್ತಲ್ಲ ಇವ್ರದ್ದು ರೆಡ್ಡಿ ಅವರದು ಫುಲ್ ಎಲ್ಲ ದೊಡ್ಡ ಬಳ್ಳಾರಿಗೆ ದೊಡ್ಡ ಕಡವಾಡ ಹಾಕಿದ್ದಾರೆ ಇಲ್ಲಿ ಹಾಕಿ ಅಬ್ರ ಮಾಡಿ ಸ್ವಲ್ಪ ಸಾರ್ವಜನಿಕ ಸೇರಿಸಿ ನಾನೇ ಅಭ್ಯರ್ಥಿ ಅಂತ ಘೋಷ್ಠ ಬೇರೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸ್ವಲ್ಪ ಬಿಜೆಪಿಗೆ ಇಂಪ್ಯಾಕ್ಟ್ ಆಗ್ತಿದೆ ಅಲ್ಲಿ ಈಗ ಜನಾರ್ದನ್ ರೆಡ್ಡಿ ಪಾರ್ಟಿಯಿಂದಾಗಿ ನಿಮ್ಗೆ ಗೊತ್ತಿರ್ಲಿ ಕೆಜೆಪಿ ಕರ್ತವ್ರೆ ಯಡಿಯೂರಪ್ಪ ಬಿಜೆಪಿ ವೋಟ್ಸ್ ಅಷ್ಟೇ ಅಲ್ಲ ಒಂದಷ್ಟು ಮುಸಲ್ಮಾನ ವೋಟ್ ಕೂಡ ಅವ್ರಿಗೆ ಹೋಗಿ ತಗೊಂಡಿದ್ರು ಒಂದು ಸಮ್ ಪರ್ಸೆಂಟ್ ಆಚೆ ಈಚೆ ಆಗುತ್ತೆ ಬಟ್ ಇಲ್ಲಿ ಹಿರಿಯೂರಲ್ಲಿ ಕಾಂಗ್ರೆಸ್ನ ಡಿ ಸುಧಾಕರ್ ಮುನ್ನಡೆಯನ್ನ ಕಾಯ್ತಾ ಚೇಂಜಸ್ ಆಗ್ಬಹುದು ಆಗ್ಲೂಬಹುದು ಇಲ್ಲಿ ಬೇಬಿ ಹೀಗೆ ಹೋಗೋಕ್ಕಾಗಲ್ಲ ಫೆಬ್ರವರಿ ಬೇರೆ ಆಗ್ಬಹುದು ಮಾರ್ಚ್ ಬೇರೆ ಆಗ್ಬಹುದು ಆ ಮಂತ್ ಟ್ರೆಂಡ್ ಆಚೆ ಬಟ್ ಸದ್ಯಕ್ಕೆ ಹಿರಿಯೂರ್ಲಿ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಜನವರಿಯಲ್ಲಿ ಕಾಂಗ್ರೆಸ್ ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಹೊಸದುರ್ಗ ಗುಳಿಯಟ್ಟಿ ಶೇಖರ್ ಗುಂಪಾ ಅವ್ರಿಗೆ ಬಿಜೆಪಿ ಹಾಕೊಂಡು ಗುಳಿಹಟ್ಟಿ ನಾನ್ ಎಮ್ ಎಲ್ ನಿಲ್ಲೋದು ಫಿಕ್ಸ್ ಕೊಟ್ರೆ ಬಿಜೆಪಿ ಟಿಕೆಟ್ ಕೊಡ್ದಿದ್ರೆ ಬೇರೆ ಪಾರ್ಟಿ ನೇರವಾಗಿ ರೆಡಿ ಶೇಖರ್ ಹಿಂಗ್ ನಿಂತ್ಕೊಂಡವ್ರೆ ಎಂ ಎಲ್ ಸಿ ನವೀನ್ ಎಲ್ಲ ಹಿಂಗ್ ಕೊತ್ತವ್ರೆ ಕೊಡ್ತೀರಾ ಬಿಜೆಪಿ ನಿಲ್ತೀನಿ ಕೊಡಲ್ವಾ ಚುನಾವಣೆ ನಿಲ್ತೀನಿ ಅಂದ್ರೆ ಕ್ಲಿಯರ್ ಕ್ಲಾರಿಟಿ ಇದೆ ಶೇಖರ್ ಅಖಾಡದಲ್ಲಿ ಇರ್ತಾರೆ ಬಿಜೆಪಿಯಿಂದ ಆದ್ರೆ ಬಿಜೆಪಿಯಿಂದ ಅಥವಾ ಇಂಡಿಪೆಂಡೆಂಟ್ ಬೇರೆ ಬೇರೆ ಪಾರ್ಟಿಗಳ ನಿಂತ್ಕತಾರೆ ಲಿಂಗ್ಮೂರ್ತಿ ಎಮ್ ಎಲ್ ಸಿ ನವೀನು ಆ ನವೀನ್ ಯಾದವ್ ಇವ್ರದೆಲ್ಲ ಇದೆ ನವೀನ್ ಯಾದವ್ ಅಂತ ಇಲ್ಲಿ ಏನಾಗೋಯ್ತು ಅಂದ್ರೆ ಯಾದವ್ ಸಮುದಾಯಕ್ಕೆ ಸೇರಿದವ್ರು ಒಂದಷ್ಟು ಓಟ್ ಇದೆ ಇಪ್ಪತ್ತೈದ್ ಮೂವತ್ ಸಾವಿರ ಅಷ್ಟು ಓಟ್ ಇದೆ ಹೌದೌದು ಅಲ್ಲಿ ಹೋದಾಗ ನವೀನ್ ಯಾದವ್ ಜಿಲ್ಲಾ ಪಂಚಾಯತ್ ನಿಂತ್ಕೋಬೇಕು ಅಂತ ಹೋಗಿದ್ದು ಈ ಗೂಳಿಎಟ್ಟಿ ಕೆರೆ 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 ಕರ್ಕೊಂಡ್ ನನಗೂ ಬೇಕು ಅಂತ ಬಿಜೆಪಿ ಬಿಜಿ ಗೋವಿಂದಪ್ಪ ಪಾಂಡುರಂಗ ಗರ್ಗ ಇಲ್ಲಿ ಲೆಕ್ಕಾಚಾರ ಇದೆ ಅಂಡ್ ತಿಪ್ಪೇಸ್ವಾಮಿ ಜೆಡಿಎಸ್ ಇಂದ ಪಕ್ಷೇತರವಾಗಿ ದೇವಾಂಗ ಈ ಮಂಜುನಾಥ್ ಆತ ಕಂಟೆಸ್ಟ್ ಮಾಡೋದ್ ಫಿಕ್ಸ್ ಫಿಕ್ಸ್ ಒಂದ್ ಹತ್ತು ಸಾವಿರ ವೋಟ್ ಕನಿಷ್ಠ ತಗತಾರೆ ಕನಿಷ್ಠ ಇಲ್ಲೇನಾಗಿದೆ ಈ ನವೀನ್ ಯಾವುದ್ ಇರಲಿಲ್ಲ ಬಿಜೆಪಿಯಿಂದ ಕೊಟ್ರೆ ಬಿಜೆಪಿ ದಾರಿ ನೋಡ್ತೀನಿ ಒಟ್ಟಾರೆ ಹೊಸದುರ್ಗದಲ್ಲಿ ಏನು ಅಂದ್ರೆ ಎಲ್ರಿಗೂ ಗೆದ್ದಾಗ ಅಟ್ಟಿ ಶೇಖರ್ ಎದ್ದಾಗ ಮಿನಿಸ್ಟ್ರೇ ಎಲ್ಲ ಇಂಡಿಪೆಂಡೆಂಟ್ ಗೆಲ್ತಾರ ಬರೀ ಎಂ ಎಲ್ ಎಲ್ಲ ಮಿನಿಸ್ಟರ್ ಆಗಕ್ಕೆ ಇಲ್ಲಿ ಈಗ ಗುಳಿಹಟ್ಟಿ ಶೇಖರ್ ಅಖಾಡದಲ್ಲಿ ಇರ್ತಾರೆ ಗೋವಿಂದಪ್ಪ ಅಖಾಡದಲ್ಲಿ ಇರ್ತಾರೆ ತಿಪ್ಪೇಸ್ವಾಮಿ ಇರ್ತಾರೆ ಮಂಜುನಾಥ್ ಇರ್ತಾರೆ ನವೀನ್ ಹೆಚ್ಚು ಕಮ್ಮಿ ಇರ್ತಾರೆ ಐದು ಜನ ನಿಂತ್ಕತ್ತಾರೆ ಮಂಜುನಾಥ್ ಇದ್ರಲ್ಲ ಮಂಜುನಾಥ್ ಗೋವಿಂದಪ್ಪ ಇಬ್ಬರಿಗೂ ಪಿ ಆಗಿದ್ರು ಇಬ್ಬರ ಪಟ್ಟುಗಳನ್ನ ಕಲಿತು ಈಗ ಅಖಾಡದಲ್ಲಿ ಗೆಲ್ಲೇ ಬೇಕು ಅಂತ ವಾವ್ ಹ್ಮ್ ಹ್ಮ್ ನಡಿಲಿ ಚುನಾವಣೆ ಬಟ್ ಹೊಸದುರ್ಗದಲ್ಲಿ ಕರ್ನಾಟಕ ಟಿವೆ ಜನವರಿಯ ಸರ್ವೆ ಪ್ರಕಾರ ಈ ಬಿಜೆಪಿ ಮನೆ ಒಂದು ಮೂರ್ನಾಲ್ಕು ಬಾಗ್ಲಾದ ಕಾರಣ ಕಾಂಗ್ರೆಸ್ ಗೋವಿಂದಪ್ಪ ಸ್ಟ್ರಾಂಗ್ ಅಲ್ಲಿ ಕಾಂಗ್ರೆಸ್ ಇದೀಗ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಯಾವಾಗ ಬೇಕಾರ ಪಕ್ಷೇತರ ಮುಂದೆ ಬರಬಹುದು ಕಾಂಗ್ರೆಸ್ ಬಿಜೆಪಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಹೆಂಗ್ ಬೇಕಾರು ಇಲ್ಲಿ ನಡೀತಾ ಇರತ್ತೆ ಚೇಂಜಸ್ ಆಗ್ತಾ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಚಿತ್ರದುರ್ಗದ ಜಿಲ್ಲೆ ಕೊನೆ ಕ್ಷೇತ್ರ ಇದು ಸೊ ಬಿಜೆಪಿಯಿಂದ ಎಂ ಚಂದ್ರಪ್ಪ ಅವರು ಸೊ ಸಿಟಿಂಗ್ ಎಂ ಎಲ್ ಎ ಅವ್ರಿಗೆ ಟಿಕೆಟ್ ಕನ್ಫಮ್ಮು ಅದರಲ್ಲೇನು ಡೌಟ್ ಇಲ್ಲ ಸದ್ಯಕ್ಕೆ ಎಂ ಚಂದ್ರಪ್ಪ ಅವ್ರಿಗೆ ಅಲ್ಲೇನು ಪೈಪೋಟಿ ಕೊಡುವಂಥದ್ದು ನಾಯಕರಿಲ್ಲ ಈಗ ಬಿ ಜೆ ಪಿಯಿಂದ ಎಮ್ ಚಂದ್ರಪ್ಪ ಕಾಂಗ್ರೆಸ್ನಿಂದ ಆಂಜನೇಯ ಮಾಜಿ ಮಿನಿಸ್ಟ್ರು ಅವ್ರ ಕ್ಷೇತ್ರ ಅದು ಅವರೇ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಬಟ್ ಆಂಜನೇಯ ಟಿಕೆಟ್ ಬೇಡ ನನಗೆ ಟಿಕೆಟ್ ಕೊಡಿ ಅಂತ ಸವಿತಾ ರಘು ಅವರು ಟಿಕೆಟ್ ಕೇಳ್ತಿದ್ದಾರೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದರು ಸೊ ಹಾಗಾಗಿ ನನಗೆ ಟಿಕೆಟ್ ಕೇಳಿ ಅಂತ ಸವಿತಾ ರವಿ ಅವರು ಕೇಳ್ತಾ ಇದ್ದಾರೆ ಇನ್ನು ಜೆ ಡಿ ಎಸ್ ಇಂದ ಮಂಜುನಾಥ್ ಅಥವಾ ಮಳೆನಲ್ಲಿ ವೆಂಕಟೇಶ್ ಆಕಾಂಕ್ಷಿಗಳಾಗಿದ್ದಾರೆ ನೋಡ್ಬೇಕು ಯಾರಕ್ಕೆ ಟಿಕೆಟ್ ಕೊಡ್ತಾರೆ ಅಂತ ಬಟ್ ಈ ಕ್ಷೇತ್ರ ಹೊಳಲ್ಕೆರೆ ಕ್ಷೇತ್ರ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿವಿಯ ಜನವರಿ ಸರ್ವೆ ಪ್ರಕಾರ ಬಿ ಜೆ ಪಿ ಎಂ ಚಂದ್ರಪ್ಪ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಯಾರಕ್ಕೆ ಟಿಕೆಟ್ ಕೊಡಬೇಕು ಅಂತ ಆಂಜನೇಯ ಟಿಕೆಟ್ ಕೊಟ್ರೆ ಇನ್ನೂ ಈಸಿ ಆಗುತ್ತೆ ನಾನು ಗೆಲ್ತೀನಿ ಅಂತ ಎಂ ಚಂದ್ರಪ್ಪ ಅವರು ಹೇಳ್ತಿದಾರಂತೆ ಜೊತೆಗೆ ಆ ಒಂದು ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ರಸ್ತೆಗಳ ವಿಚಾರವಾಗಿ ಚಂದ್ರಪ್ಪನವ್ರ ಬಗ್ಗೆ ತುಂಬ ಅಪಾರವಾದ ಒಲವಿದೆ ರಸ್ತೆಗಳು ರಾಜ ಅಂತ ಕರೀತಾರಂತೆ ಇವ್ರನ್ನ ಚಂದ್ರಪ್ಪ ಅವ್ರನ್ನ ಹಾಗಾಗಿ ಕರ್ನಾಟಕ ಟಿವಿಯ ಈ ಒಂದು ನಮ್ಮ ಜನವರಿ ಸರ್ವೆಯಲ್ಲಿ ಚಂದ್ರಪ್ಪ ಅವರು ಪಿಯಿಂದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಒಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಹ್ಮ್ ಚಂದ್ರಪ್ಪ ಚಂದ್ರಪ್ಪ ಅವರು ಪಿಯಿಂದ ಎಂಟ್ರಲ್ ಎಲ್ ಎ ನಂತರ ಆಂಜನೇಯ ಗೆದ್ರು ಆ ಹದಿಮೂರಲ್ಲಿ ಸೋತಾಗ ಕೆಜೆಪಿಯಿಂದ ಕಂಟೆಸ್ಟ್ ಮಾಡಿ ಒಳ್ಳೆ ಓಟನ್ನು ಪಡ್ಕೊಂಡಿದ್ರು ಚಂದ್ರಪ್ಪ ಅಂಡ್ ಚಂದ್ರಪ್ಪ ಸಿಟ್ಟಿಂಗ್ ಎಮ್ ಎಲ್ ಎ ಗೆದ್ ಮೇಲೆ ಏನು ಮನೇಲಿ ಕೂತಿಲ್ಲ ಬೇರೆಯವ್ರ ತರ ಕತೆ ಹೇಳ್ಕೊಂಡು ನೋಡಿ ಚಿತ್ರದುರ್ಗದಲ್ಲಿ ತಿಪ್ಪಾರೆಡ್ಡಿ ಮತ್ತೆ ಇವರು ಪೂರ್ಣಿಮಾ ಹ್ಮ್ ಕೆಲಸ ಮಾಡ್ತಾರೆ ರಾಮುಲು ಕೆಲಸ ಮಾಡ್ತಾರ ಗೂಳಿ ಎಟ್ಟಿಗೆ ಅವ್ರ ಪಾರ್ಟಿ ಅವರೇ ಪಾಪ ಅವಳಿಗೆ ಸೊ ಚಂದ್ರಪ್ಪ ಕೆಲಸ ಮಾಡಿದಾರೆ ಅಂದ್ರೆ ಅಂದೇನು ರೋಡ್ ಮಾಡ್ಕೊಂಡು ಅಲ್ಲಿ ಸಿರಿಗೆರೆ ತೆರಳಬಾಳ್ ಬಟ ಇದೆಯಲ್ಲ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಸೇರ್ಕೊಂಡು ಕೆಲವೊಂದಿಷ್ಟು ಭರಮ್ಸಾಗರ ಭಾಗದಲ್ಲಿ ಕೆರೆಗಳನ್ನ ಜಾಸ್ತಿ ತುಂಬಿಸಿದ್ರು ಅನ್ನೋ ಒಂದು ಪ್ಲಸ್ ಪಾಯಿಂಟ್ ಅವ್ರಿಗೆ ಕೆಲ್ಸ ಮಾಡಿದ್ರೆ ಜನ ಮೆಚ್ಕತ್ತಾರೆ ಅದಕ್ಕೇನಂತೆ ಹ್ಮ್ ಕೆಲ್ಸಗಾರರಿಗೆಲ್ಲಾ ಓಟ್ ಹಾಕ್ತಾರೆ ಗೌರವತವಾಗಿ ನಡ್ಸ್ಕೊಂಡು ನಡ್ಕೊಂಡು ತಗ್ಗಿ ಬಗ್ಗಿ ಹೋಗಬೇಕಷ್ಟೇ ರಾಜಕೀಯದಲ್ಲಿ ಇಲ್ಲ ಆಂಜನೇಯ ಈಗ ಹೇಳಿದ್ರ ಇಲ್ಲೇ ಇನ್ನೊಂದು ಕ್ಯಾಂಡಿಡೇಟ್ ಸವಿತರ್ ಹಾಗೂ ಜಿಲ್ಲಾ ಪಂಚಾಯತ್ ಎಕ್ಸ್ ಮೆಂಬರ್ ಅವ್ರ ಕೇಳ್ತಾವ್ರೆ ಸರಿನಾ ಆಂಜನೇಯ ಅಲ್ಲಿ ಏನೋ ಬಸವರಾಜ್ ಟಿಕೆಟ್ ಕೊಡ್ಸಿರಿ ಅಂತ ನೀವು ದುರ್ಗದಲ್ಲಿ ಇಲ್ಲೇ ಅಲ್ಲಾಡ್ತೈತೆ ಬುಡ ಅವರದ್ದು ಆಂಜನೇಯನವ್ರದ್ದು ಇನ್ ಜೆಡಿಎಸ್ ಇಂದ ಮಂಜುನಾಥ್ ಮಳೆನಾಳಿ ವೆಂಕಟೇಶ್ ಆಕ್ಸ್ಪಿಡೆಂಟ್ ಇದ್ದಾರೆ ಬಟ್ ಇಲ್ಲಿ ಏನೇ ಇದ್ರು ಕಾಂಗ್ರೆಸ್ ನಲ್ಲಿ ಗೊಂದಲ ಜೆ ಇಲ್ಲಿಗೆ ಪ್ರಬಲ ಹೋರಾಟ ಕೊಡುವಂತ ಶಕ್ತಿ ಇಲ್ಲ ಕಾರಣ ಚಂದ್ರಪ್ನವರು ಒಳಲ್ಕೆರೆಯಲ್ಲಿ ಓಡಾಡ್ಕೊಂಡ್ ಚುನಾವಣೆ ಗೆಲ್ಲಬಹುದು ಅಂತವ್ರೆ ಏನೋ ಕಾಂಗ್ರೆಸ್ ಯಾರು ಕ್ಯಾಂಡಿಡೇಟ್ ನಿರ್ಧಾರ ಆಗೋದ್ರ ಮೇಲೆ ಮುಂದಿನ ಚಿತ್ರಣ ಬರುತ್ತೆ ಚಂದ್ರಪ್ಪ ಕೆಲ್ಸಗಾರ ಹ್ಮ್ ಈ ಚುನಾವಣೆ ನಡೀತದೆ ಆಂಜನೇಯ ಅವರು ಕೊಟ್ರೆ ಸವಿತಾರಗು ಎಡವಟ್ ಮಾಡ್ತಾರೆ ಸವಿತಾ ಕೊಟ್ರೆ ಆಂಜನೇಯ ಆಂಜನೇಯ ಏನೋ ಕ್ಷೇತ್ರನ ಬದಲಾವಣೆ ಮಾಡ್ಬೇಕಂತ ಇದಿರಾಟಿಗೇನು ಹೋಗುವಂತ ಪ್ಲಾನ್ ಏನೋ ಇದೆ ಅಂತ ಒಂದು ಚಾನ್ಸಸ್ ಕೇಳ್ಬಿಟ್ವಿ ನಾವು ಅಲ್ಲೇನೋ ಕ್ಷೇತ್ರ ಹುಡುಕಾಟ ಮಾಡ್ತಾರಂತೆ ಅಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ದುಡ್ಡು ಬೇರೆ ಖರ್ಚು ಕಮ್ಮಿ ಅಂತ ಹೇಳಿದ್ರಿ ಸಮರ್ಥ ಕಾಂಗ್ರೆಸ್ ಅಭ್ಯರ್ಥಿ ಖರ್ಚು ಮಾಡಬಹುದು ಅಂತ ಹೇಳಿ ಒಳಲ್ಕೆರೆಗೆ ಆಂಜನೇಯ ಸಮರ್ಥ ಅಲ್ವೇ ಇಲ್ಲಿ ಶಿರಾಟಿಯಲ್ಲಿ ಕಾಂಗ್ರೆಸ್ಗೆ ಸಮರ್ಥ ಅಭ್ಯರ್ಥಿ ಇಲ್ಲದ ಕಾರಣ ಆಂಜನೇಯ ವಯ್ತಾ ಅಂತೆ ಅಂತೆ ಇಲ್ಲಿ ಒಳಲ್ಕೆರೆ ಸಮರ್ಥ ಅಲ್ವೇ ಹ್ಮ್ ಅಲ್ಲಿ ಗೆಲ್ಸ್ಬೇಕು ಅಲ್ಲಿ ಗೆಲ್ಸೋಣ ಅಂತ

ಅಂತ ಹೇಳುವಂತ ಸನ್ನಿವೇಶ ಇಲ್ಲ 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 ಸೊ ಹಂಗಾಗಿ ಇಬ್ರದ್ದು ಸವಿತಾ ಆಂಜನೇಯ ನಡುವೆ ಇದೆ ಇವ್ರಿಷಿಯಾಗಿ ನಡಿನ ಚುನಾವಣೆ ನಂದೇ ನಾನೇ ಆದ್ರೂ ಮಿನಿಸ್ಟರ್ ಆಗ್ಬಿಡಾ ಅಂತ ಚಂದ್ರಪ್ಪನವ್ರು ಕಾಣ್ತಾ ಇದೆ ಕರ್ನಾಟಕ ನಡುವೆ ಜನವರಿ ಒಂದು ಟ್ರೆಂಡ್ ನ ಪ್ರಕಾರ ಒಳಲ್ಕೆರೆಯಲ್ಲಿ ಬಿಜೆಪಿಯ ಚಂದ್ರಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ವೀಕ್ಷಕರೇ ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಒಳಲ್ಕೆರೆ ಮತ್ತೊಂದು ಚಿತ್ರದುರ್ಗ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೆ ಮೊಳಕಾಲ್ಮುರ್ನಲ್ಲಿ ಅಜ್ಜ ಅಂದ್ರೆ ಕಾಂಗ್ರೆಸ್ ನಿಂದ ಹಾಗೆ ಚಳ್ಳಕೆರೆಯಲ್ಲಿ ಜೆಡಿಎಸ್ ನ ರವೀಶ್ ಕುಮಾರ್ ಹಿರಿಯೂರಲ್ಲಿ ಕಾಂಗ್ರೆಸ್ ಸುಧಾಕರ್ ಹೊಸದುರ್ಗದಲ್ಲಿ ಕಾಂಗ್ರೆಸ್ ಗೋವಿಂದಪ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಜೆಡಿಎಸ್ ಒಂದರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಕಾಯ್ದುಕೊಂಡಿದೆ